ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಆಲ್ ಕನ್ನಡ ಚಾನಲ್. ಹೊಸ ಹೊಸ ಉದ್ಯೋಗ ಮಾಹಿತಿಗಾಗಿ ಹಾಗೂ ಸಿ ಎಸ್ ಸಿ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಂದರೆ ಯಾವುದೇ ವೀಡಿಯೋ ಹಾಕಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ. ಹಾಗೂ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟೆಲಿಗ್ರಾಮು, ಟ್ವಿಟರಲ್ಲಿ ಫಾಲೋ ಮಾಡಿ ಫ್ರೆಂಡ್ಸ್. ಹಾಗೂ ಈ ವಿಡಿಯೋ ಕೊನೆ ತನಕ ನೋಡಿ, ಕೊನೆಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆನಾ? ಒಂದು ಹೊಸ ಮಾಹಿತಿ ಕೊಡ್ತೀನಿ. ಅದೇನಪ್ಪ ಅಂದರೆ ರೈಲ್ವೆ ರಿಕ್ರೂಟ್ಮೆಂಟ್ ಇದೆ, ಸೌತ್ ವೆಸ್ಟರ್ನ್ ರೈಲ್ವೆ RRCSWR ಹುಬ್ಬಳ್ಳಿ ಅಂತ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕಾರ್ಯರ್ತಕ್ಕಂಥ ಹುದ್ದೆಗಳಿಗೆ ಮಾಹಿತಿ ಕೊಡ್ತೀನಿ. ಶಾರ್ಟಾಗಿ ಹೇಳ್ತೀನಿ, ನೋಟಿಫಿಕೇಶನ್ ಇದೆ ಬಟ್ ಅದು 18 ಪೇಜ್ ಇದೆ. ಶಾರ್ಟಾಗಿ ಹೇಳ್ತೀನಿ ಅಂದರೆ ನೋಡಿ, ಸೌತ್ ವೆಸ್ಟರ್ನ್ ರೈಲ್ವೆ ವೇಕೆನ್ಸಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದು ಅಪ್ರೆಂಟಿಸ್ ಬಂದುಬಿಟ್ಟು SSLC ಅಥವಾ ITI ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ಇದು ರೈಲ್ವೆಯಲ್ಲಿ ಖಾಲಿ ಇದ್ದ ಹುದ್ದೆಗಳು. ಟೋಟಲ್ ಪೋಸ್ಟ್ ಬಂದುಬಿಟ್ಟು 1004 ಪೋಸ್ಟ್ ಇವೆ. ಜಾಬ್ ಲೊಕೇಶನ್ ಬಂದುಬಿಟ್ಟು ಹುಬ್ಬಳ್ಳಿ, ಬೆಂಗಳೂರು, ಮೈಸೂರಿನಲ್ಲಿವೆ. ಪೋಸ್ಟ್ ಬಂದುಬಿಟ್ಟು ಅಪ್ರೆಂಟಿಸ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಡಿವಿಜನ್ ನೇಮ್ ನೋಡ್ಬೇಕಾದ್ರೆ ಹುಬ್ಬಳ್ಳಿಯಲ್ಲಿ ಸುಮಾರು 287 ಪೋಸ್ಟ್ ಇವೆ. ಆಮೇಲೆ ಅದೇ ಹುಬ್ಬಳ್ಳಿ ವರ್ಕ್ಶಾಪ್ನಲ್ಲಿ 257 ಪೋಸ್ಟ್ ಇವೆ. ಬೆಂಗಳೂರು ಡಿವಿಜನಲ್ಲಿ 280 ಪೋಸ್ಟ್ ಇವೆ. ಮೈಸೂರು ಡಿವಿಜನಲ್ಲಿ 127 ಪೋಸ್ಟ್ ಇವೆ. ಹಾಗೂ ಮೈಸೂರು ವರ್ಕ್ಶಾಪ್ನಲ್ಲಿ 43 ಪೋಸ್ಟ್ ಇವೆ. ಇನ್ನು ಕ್ವಾಲಿಫಿಕೇಶನ್ ನೋಡ್ಬೇಕಂದ್ರೆ SSLC ಮತ್ತು ITI ಕಂಪ್ಲೀಟ್ ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಆಮೇಲೆ ಏಜ್ ಲಿಮಿಟ್ ನೋಡ್ಬೇಕಾದ್ರೆ ಮಿನಿಮಮ್ 15 ವರ್ಷದಿಂದ ಮ್ಯಾಕ್ಸಿಮಮ್ 24 ವರ್ಷ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಆನ್ಲೈನ್ ಇದೆ. ಜನರಲ್ OBC ಅವರಿಗೆ 100 ರೂಪಾಯಿ ಫೀಸ್ ಇದೆ. SC ST ವುಮೆನ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿ ಫೀಸ್ ಇಲ್ಲ. ಆಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಬಂದುಬಿಟ್ಟು ಆನ್ ಬೇಸಿಸ್ ಮೆರಿಟ್, ಅಂದರೆ ಮೆರಿಟ್ ಮತ್ತು ಇಂಟರ್ವ್ಯೂ ಇದೆ. ಯಾವುದೇ ರೀತಿ ಎಕ್ಸಾಮ್ ಇಲ್ಲ. ಅದಕ್ಕೂ ಅಪ್ಲೈ ಮಾಡೋದು ಹೇಗೆ ಅಂತೇಳಿ ಕೆಳಗೆ ಲಿಂಕ್ ಅಲ್ಲಿ ಕೊಟ್ಟಿದ್ದಾರೆ. ಒಂದ್ಸಾರಿ ಲಿಂಕ್ ತೋರಿಸಿ ನೋಡಿ. ಇದು ಅಫಿಷಿಯಲಿ ಇದು ಕೊಟ್ಟಿದ್ದಾರೆ, ನೋಟಿಫಿಕೇಷನು ಇಲ್ಲಿ ಕೊಟ್ಟಿದ್ದಾರೆ. ಆನ್ಲೈನ್ ಡೇಟ್ ಬಂದುಬಿಟ್ಟು 10/12/2020 ಸ್ಟಾರ್ಟ್ ಆಗುತ್ತೆ. ಕ್ಲೋಸಿಂಗ್ ಡೇಟ್ ಬಂದುಬಿಟ್ಟು 9/1/2020 ರಾತ್ರಿ 12 ಕ್ಲೋಸ್ ಆಗುತ್ತೆ. ಇದಕ್ಕಿಂತ ಮುಂಚೆ ಎಲ್ಲರೂ ಅಪ್ಲೈ ಮಾಡಿ ಫ್ರೆಂಡ್ಸ್. ಆಮೇಲೆ ಇಲ್ಲಿ ಡಿವಿಜನಲ್ಲಿ ನೋಡ್ಬೇಕಾದ್ರೆ ಹುಬ್ಳಿ ಡಿವಿಜನಲ್ಲಿ ಆಗಲೇ 280 ಪೋಸ್ಟ್ ಇವೆ. ಕಾಸ್ಟ್ ವೈಸ್ ಕೊಟ್ಟಿದ್ದಾರೆ. ಆಮೇಲೆ ITI ಬಂದುಬಿಟ್ಟು ಪಿಟ್ಟರು, ವೆಲ್ಡರು, ಎಲೆಕ್ಟ್ರಿಷಿಯನ್ನು, ಆಮೇಲೆ ಕೋಆರ್ಡಿನೇಟರ್ ಮಷಿನ್ಸು, ಆಮೇಲೆ ಪ್ರೋಗ್ರಾಮಿಂಗ್ ಆ್ಯಂಡ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಅಸಿಸ್ಟೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಟ್ರೈನಿಂಗ್ ಬಂದುಬಿಟ್ಟು 1 ವರ್ಷ ಇರುತ್ತೆ. ಆಮೇಲೆ ವರ್ಕ್ಶಾಪ್ ಹುಬ್ಬಳ್ಳಿಯಲ್ಲಿ. ಇದು ಫಿಟ್ಟರ್, ವೆಲ್ಡರ್, ಮಷಿನಿಸ್ಟ್, ಟರ್ನರ್, ಎಲೆಕ್ಟ್ರಿಷಿಯನ್, ಕಾರ್ಪೆಂಟರ್, ಪೇಂಟರ್, ಆಮೇಲೆ PASSE ಅಂತ ಕೊಟ್ಟಿದ್ದಾರೆ. ಇಲ್ಲಿ ಟೋಟಲ್ ಪೋಸ್ಟ್ ಬಂದುಬಿಟ್ಟು 217 ಇವೆ. ಒಂದ್ಸಾರಿ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇದು 1 ವರ್ಷ ಟ್ರೈನಿಂಗ್ ಪೀರಿಯಡ್ ಇದೆ. ಆಮೇಲೆ ಬೆಂಗಳೂರು ಡಿವಿಜನಲ್ಲಿ 280 ಪೋಸ್ಟ್ ಇವೆ. ಇಲ್ಲಿ ಫಿಟ್ಟರು, ಎಲೆಕ್ಟ್ರಿಷಿಯನ್ನು, ಎಲೆಕ್ಟ್ರಿಷಿಯನ್ ಜನರಲು, ಫಿಟ್ಟರು, ಆಮೇಲೆ PASSE ಕೊಟ್ಟಿದ್ದಾರೆ. ವೆಲ್ಡರು, ಫಿಟ್ಟರು ಕೊಟ್ಟಿದ್ದಾರೆ. ಇದು 1 ವರ್ಷ ಟ್ರೈನಿಂಗ್ ಇರುತ್ತೆ. ಕಾಸ್ಟ್ ವೈಸಲ್ಲಿ ಪೋಸ್ಟ್ ಎಲ್ಲ ಡಿವೈಡ್ ಮಾಡಿದ್ದಾರೆ. ನಿಮ್ಗೆ ಯಾವ ಕಾಸ್ಟ್ ಅಂತ ನೋಡಿ ಸರಿಯಾಗಿ ಅಪ್ಲೈ ಮಾಡಿ ಫ್ರೆಂಡ್ಸ್. ಆಮೇಲೆ ಮೈಸೂರು ಡಿವಿಜನಲ್ಲಿ ಇದು ಸೇಮ್ ಎಲ್ಲ ITI, ಫಿಟ್ಟರ್, ವೆಲ್ಡರು, ಎಲೆಕ್ಟ್ರಿಷಿಯನ್ನು, ಆಮೇಲೆ PASSE ಕೊಟ್ಟಿದ್ದಾರೆ. ಸ್ಟೋನೋಗ್ರಾಫರ್ ಕೊಟ್ಟಿದ್ದಾರೆ. ಇಲ್ಲಿ 117 ಪೋಸ್ಟ್ ಇವೆ. ಇದು 1 ವರ್ಷ ಟ್ರೈನಿಂಗ್ ಇರುತ್ತೆ. ಆಮೇಲೆ ಮೈಸೂರು ಡಿವಿಜನಲ್ಲಿ ಇದು ಸೇಮ್ ಅದೇ ರೀತಿ ಕೊಟ್ಟಿದ್ದಾರೆ. ಆಮೇಲೆ ಮೋಡ್ ಆಫ್ ಸೆಲೆಕ್ಷನ್ ಕೊಟ್ಟಿದೆ ನೋಡಿ. ಮೆಟ್ರಿಕ್ಯುಲೇಷನ್ ವಿತ್ ಮಿನಿಮಮ್ 50% ITI ಮಾರ್ಕ್ಸ್ ಇಂದಿ, ಟ್ರೇಡ್ ವಿತ್ ಅಪ್ರೆಂಟಿಶಿಪ್ ಟು ಬಿ ಡನ್. ಅಂದರೆ 10th ಮತ್ತು ITI ಎರಡು 50% ಅಗ್ರೀಡ್ ಆಗಿರಬೇಕು. ITI ಯಾವುದೇ ರೀತಿ ನಡೀತದೆ ಮೇಲೆ ಕೊಟ್ಟ ರೀತಿ ಆದರೆ. ಆಮೇಲೆ ಅಪ್ಲೈ ಮಾಡೋದ್ರಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ. ಆನ್ಲೈನ್ ಹೋಗಿ www.RRCHUBLI.IN ಇದನ್ನ ಕ್ಲಿಕ್ ಮಾಡಿದರೆ ನಮಗೆ ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಾವು ಲಿಂಕಲ್ಲಿ ಹಾಕಿರ್ತೀನಿ, ಒಂದ್ಸಾರಿ ನೋಡಿ ಅಪ್ಲೈ ಮಾಡ್ಕೊಂಡು. ಈಗ ಫ್ರೆಂಡ್ಸ್, ಇದು ಆಫೀಸಿಯಲ್ ವೆಬ್ಸೈಟ್ ಆಗಿದೆ. ನೀವು ಫಸ್ಟ್ ಟೈಮ್ ಹಾಕ್ತಿದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಇದನ್ನ ಕ್ಲಿಕ್ ಮಾಡಬೇಕು. ಇದನ್ನ ಕ್ಲಿಕ್ ಮಾಡಿದರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಬರುತ್ತೆ. ಆಮೇಲೆ ನೇಮು, ಆಧಾರ್ ಕಾರ್ಡು, ಮೊಬೈಲ್ ನಂಬರು, ಇಮೇಲ್ ಐಡಿ ಹಾಕಿ ಈ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ಕಂಟಿನ್ಯೂ ಮಾಡಿದ್ರೆ ರಿಜಿಸ್ಟ್ರೇಷನ್ ಆಗುತ್ತೆ. ಆಮೇಲೆ ನೀವು ಅಪ್ಲೈ ಮಾಡೋದು. ಇದು ಆಫೀಸಿಯಲ್ ವೆಬ್ಸೈಟ್ ಇದೆ, ಇಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್? ಇದೇ ರೀತಿ ಹೊಸ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ತಪ್ಪದೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಆದಷ್ಟು ಈ ವಿಡಿಯೋನು ಎಲ್ಲ ನಿಮ್ಮ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟೆಲಿಗ್ರಾಮು, ಟ್ವಿಟರ್ನಲ್ಲಿ ಎಲ್ಲರೂ ಶೇರ್ ಮಾಡಿ, ವಾಟ್ಸಪ್ನಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್. ಓಕೆನಾ? ನಿಮ್ಮ ಸಪೋರ್ಟಿಗೆ ಇರಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.